ಎಸ್ಸಿನ ಮುಂದಿನ ಜಿಲ್ಲೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಎಸ್ ಕಲಬುರಗಿ ಜಿಲ್ಲೆಯಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಐದರಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ನಾಲ್ಕರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹಾಗಾಗಿ ಇಲ್ಲೆಲ್ಲ ಏನೇನು ವ್ಯತ್ಯಾಸ ಏನು ಕತೆ ಇವೆಲ್ಲವೂ ಕೂಡ ನಡೀತಾ ಇದೆ ಯಾಕೆಂತಂದರೆ ಪ್ರತಿ ತಿಂಗಳು ಕೂಡ ಟ್ರೆಂಡು ಆಚೆ ಈಚೆ ಈಚೆ ಆಚೆ ಒಂದಷ್ಟು ಆಗ್ತಾ ಇದೆ ಅಷ್ಟಕ್ಕೂ ಆ ಬದಲಾವಣೆಗಳಿಗೆ ಏನ್ ಕಾರಣ ಏನ್ ಕತೆ ಅಂತೆಲ್ಲ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ರಾಜಕಾರಣದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಜಿಲ್ಲೆನಲ್ಲಿ ಲೋಕಸಭೆ ಚುನಾವಣೆನ ಸೋತ್ ಬಿಟ್ರು ಹಾಗಾಗಿ ಯಾರೂ ಇಲ್ಲ ಪ್ರಬಲರಲ್ಲ ಯಾರು ದುರ್ಬಲರಲ್ಲ ಚುನಾವಣೆಯಲ್ಲಿ ಆ ಚೇಂಜಸ್ ಆಗ್ಬಹುದು ಅಂತ ಯಾಕಂದ್ರೆ ಒಂಥರ ಕಂಪ್ಲೀಟ್ಲಿ ವಿಚಿತ್ರವಾದಂತ ಕ್ಷೇತ್ರ ಇದು ಹಾಗಾಗಿ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳಿರುತ್ತೆ ಚುನಾವಣೆ ಆದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಲ್ಕು ಬಿಜೆಪಿ ಗೆಲ್ತು ಈ ಡಾಕ್ಟರ್ ಉಮೇಶ್ ಜಾಧವ್ ರಾಜೀನಾಮೆ ಕೊಡ್ಲಾಗಿ ಅವ್ರ ಮಗ ಅವಿನಾಶ್ ಜಾಧವ್ ಬಿಜೆಪಿ ಗೆದ್ದ ಗೆದ್ರು ಉಮೇಶ್ ಜಾಧವ್ ಕರ್ಗೆಯನ್ನ ಸೋಲಿಸಿ ಲೋಕಸಭೆಗೆ ಬಿಜೆಪಿಯಿಂದ ಆಯ್ಕೆ ಆದ್ರು ಇನ್ನು ಮೊದಲ ಕ್ಷೇತ್ರ ಅಫ್ಜಲ್ಪುರ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರ ಬಾರಿ ಕುತೂಹಲ ಇಲ್ಲಿ ಗುತ್ತದಾರ್ ವರ್ಸಸ್ ಏನಾಗುತ್ತೆ ಇಲ್ಲಿ ಮಲ್ಲಿಕೈ ಗುತ್ತದಾರ್ ಚುನಾವಣೆ ಸೋತ್ರು ಸೋತಾರೆ ಅಂತ ಅವ್ರು ಅನ್ಕೊಂಡಿರಲಿಲ್ಲ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದು ಸೋತ್ರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೂ ಎಂ ವೈ ಪಾಟೀಲ್ ಗೆದ್ರು ಈ ಬಾರಿ ಕಾಂಗ್ರೆಸ್ ಇಂದ ಎಂ ಆರ್ ಪಾಟೀಲ್ ಪುತ್ರ ಅರುಣ್ ಪಾಟೀಲ್ ಹೆಸರು ಕೇಳಿ ಬರ್ತಿದೆ ಹಾಗೆ ಬಿಜೆಪಿಯಿಂದ ಮಾಲಿಕಯ್ಯ ಗುತ್ತೆದಾರ್ ನಿತಿನ್ ಗುತ್ತಾರ್ ಕೂಡ ಹೆಸರಿದೆ ಆದ್ರೆ ಮಾಲಿಕಯ್ಯ ಗುತ್ತೆದಾರ್ ಬಹುತೇಕ ಟಿಕೆಟ್ ಅನ್ನು ಪಡ್ಕೋಬಹುದು ಇನ್ನು ಜೆಡಿಎಸ್ ಇಂದ ಶಿವಕುಮಾರ್ ನಟೇಕರ್ ಅನೌನ್ಸ್ ಮಾಡಲಾಗಿದೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋಕ್ಕಿಂತ ಪಾಟೀಲ್ ವರ್ಸಸ್ ಗುತ್ತೆದಾರ್ ಹಣಾಣಿ ಇಲ್ಲಿ ಮಾಲಿಕಯ್ಯ ಗುತ್ತೆದಾರ್ ಸೋತಿರ್ಬೋದು ಕಳೆ ಚುನಾವಣೆಯಲ್ಲಿ ಅದು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಬಟ್ ಇವತ್ತಿನ ಸನ್ನಿವೇಶಕ್ಕೆ ಅಫ್ಜಲ್ ದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ನಾನು ಕಲ್ಯಾಣ ಕರ್ನಾಟಕ ನೀವು ಓಪನಿಂಗ್ ತಗೋಬೇಕಾದ್ರೆ ಸೊ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ತರ ಇತ್ತು ಇನ್ಮೇಲೆ ಬಿಜೆಪಿ ವರ್ಸಸ್ ರೆಡ್ಡಿ ಪಾರ್ಟಿ ಕೂಡ ಅನೌನ್ಸ್ ಬೇರೆ ಆಗಿದೆ ಯಾವ ಕ್ಷೇತ್ರದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗ್ತದೆ ಈಗಾಗಲೇ ಸೊ ಬರೀ ಕೊಪ್ಪಳಕ್ಕೆ ಎಫೆಕ್ಟ್ ಆಗುತ್ತಾ ರಾಯಚೂರಿಗೆ ಎಫೆಕ್ಟ್ ಆಗುತ್ತಾ ಬಳ್ಳಾರಿಗೆ ಎಫೆಕ್ಟ್ ಆಗುತ್ತಾ ಗುಲ್ಬರ್ಗ್ ಕಲಬುರ್ಗಿ ಕೆಲವೊಂದಿಷ್ಟು ತಾಲೂಕು ಕಲಬುರ್ಗಿ ಜಿಲ್ಲೆ ಪೂರ್ತಿ ಅಪ್ಲೈ ಆಗಿಲ್ಲ ಅಂದ್ರೆ ಒಂದ್ ಎರಡ್ ಮೂರು ತಾಲೂಕಿಗೆ ಎರಡು ಮೂರು ಕ್ಷೇತ್ರಗಳಿಗೆ ಅಪ್ಲೈ ಆಗ್ಬಹುದು ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಸೊ ಅಫಲ್ಪುರ ಈಗ ಅಫಜಲ್ಪುರ ಯಾಕೆಂದ್ರೆ ಸ್ವಲ್ಪ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದಾವೆ ಇಲ್ಲಿ ಕೆಲವೊಂದಿಷ್ಟು ಹೋಬಳಿ ಭಾಗದಲ್ಲಿ ಸೊ ಆ ಒಂದು ಫ್ಯಾಕ್ಟರ್ ಬಂದಾಗ ರೆಡ್ಡಿ ಆದ್ರೆ ಕ್ಯಾಂಡೆಟ್ ಹಾಕಿದ್ರೆ ಬಿಜೆಪಿ ಸ್ವಲ್ಪ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಸಾಧ್ಯತೆಗಳಿದಾವೆ ಸೊ ಇದೊಂದು ಫ್ಯಾಕ್ಟರ್ ಆಗ್ಬೋದು ಆಮೇಲೆ ಮಾಲೀಕ ಗೊತ್ತೇ ಲಾಸ್ಟ್ ಟೈಮ್ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರು ಗೆದ್ದಿದ್ರು ಬಿಜೆಪಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಅವ್ರಿಗೆ ಟಿಕೆಟ್ ತಪ್ಪಿಸಬಹುದು ಅನ್ನೋ ತರ ಇಲ್ಲ ಅಲ್ಲಿ ನಿತಿನ್ ಗುತ್ತಿದಾರ ಅಥವಾ ಮಾಲಿಕಾಯಿ ಗುತ್ತಿದಾರ ಅಂತ ಸೊ ಬಹುತೇಕ ಮಾಲಿಕಾಯಿ ಗೊತ್ತಾರ ಅವರಿಗೆ ಕಡೆ ಚುನಾವಣೆ ಅಂತ ಕೊಡಬಹುದು ಯಾಕಂದ್ರೆ ಮಾಲಿಕಾಯ ಗೊತ್ತೇದಾರ ಟಿಕೆಟ್ ಕೊಟ್ಟಿಲ್ಲ ಅಂತ ಸುಮ್ನೆ ಮನೇಲಿ ಕೋರ್ಲ ಮನುಷ್ಯ ಬಿಜೆಪಿ ಮುಳುಗಿಸ್ಬಿಡ್ತಾರೆ ರೆಬೆಲ್ ಆಗ್ಬೋದ ರೆಬೆಲ್ ಆಗ್ತಾರೆ ಮತ್ತೆ ಕಾಂಗ್ರೆಸ್ ಇಂದ ರೆಬೆಲ್ ಆಗತ್ತೆ ಅವ್ರು ಬಿಜೆಪಿ ಬಂದಿದ್ದು ಹೌದು ಎನ್ ಸಿ ಹೋಗಿ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು ಅವ್ರ ಹಿಂದ ಈ ಹಿಂದೆ ತುಂಬಾ ಪ್ರಭಾವಿ ಮನುಷ್ಯ ಮಲಿಕಾಯಿ ಗೊತ್ತಿದ್ದಾರೆ ಸಾಮಾನ್ಯ ಮನುಷ್ಯ ಏನಲ್ಲ ಎಂ ಐ ಪಾಟೀಲ್ ಎರಡ್ ಸಾವಿರದ ಎಂಟರಲ್ಲಿ ಗೆದ್ದಿದ್ರು ಹದ್ ಮೂರಲ್ಲಿ ಗೆದ್ದಿದ್ರು ಕಂಟಿನ್ಯೂಸ್ ಆಗಿ ಮತ್ತೆ ಹದಿನೆಂಟರಲ್ಲಿ ಬಿಟ್ರು ಅಷ್ಟೇ ಮಲಿಕಾಯಿ ಗೊತ್ತಿದಾರ ಬಟ್ ಈಗ ಗೊತ್ತದ ಟ್ರೆಂಡ್ ಇದೆ ನೀವ್ ಹೇಳದಾಗೆ ರೆಡ್ಡಿ ಪಾರ್ಟಿ ಕಟ್ ಘೋಷಣೆ ಆಗಿದೆ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಜನಾರ್ದನ್ ರೆಡ್ಡಿ ಅವರು ದರ್ಗಾ ಕಟ್ಲಿಕ್ಕೆ ಆರ್ ಕೋಟಿ ರೂಪಾಯಿ ಕೊಟ್ಟವರು ಗಂಗಾವತಿ ಹೆಂಗ್ ಬರೀ ಬಿಜೆಪಿ ಓಟ್ನೇ ಕಾಂಗ್ರೆಸ್ ಅನ್ಕೀರಿ ಹೋಗ್ಬಹುದು ಹೋಗ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಯಾರ ಕಾಂಗ್ರೆಸ್ನ ಎಕ್ಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಟಿಕೆಟ್ ಕೊಟ್ಟರೆ ರೆಡ್ಡಿ ಏನ್ ಮಾಡ್ತೀರಿ ಯಾರು ಓಟ್ ಹೋಗುತ್ತೆ ಬಿಜೆಪಿ ಯಾರು ನಾಯಕರು ಟಿಕೆಟ್ ಕೊಟ್ಟರೆ ಬಿಜೆಪಿ ಮುಸಲ್ಮಾನ ಕೂಡ ಓಟ್ ಹಾಕ್ಬಹುದು ಕಲ್ಯಾಣ ರಾಜ್ಯ ಪ್ರಗತಿ ಪ್ರಗತಿ ಪಕ್ಷ ಆಗ್ಬಹುದು ಹಾಗಾಗಿ ಸದ್ಯಕ್ಕೆ ಅಫಜಲ್ಪುರ್ದಲ್ಲಿ ಬಿಜೆಪಿಯ ಗುತ್ತದಾರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ